ಈ ವೆಹಿಕಲ್ ಅಲ್ಲದೆ ಬೇರೆ ಯಾವುದೇ ಸಣ್ಣ ಪುಟ್ಟ ಕಾರ್ನಲ್ಲಿ ಬರೋದಕ್ಕೆ ಈ ರಸ್ತೆನಲ್ಲಿ ಸಾಧ್ಯನೇ ಇಲ್ಲ. ಇದನ್ನ ಇಲ್ಲಿ ಸ್ಮಾಲ್ ಡೇಟ್ಸ್ ಅಂತ ಕರೀತಾರಂತೆ. ನಾವಿರೋ ಪ್ರಾಪರ್ಟಿಯಿಂದ ಒಂದು 4-5 ಕಿಲೋಮೀಟರ್ ದೂರ ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ಈ ಜೀಪಿನ ವ್ಯವಸ್ಥೆ. ಅಲ್ಲ, ಅವರಿಗೆ ಆಗಲ್ಲ ನಿಲ್ಲಕ್ಕೆ. ಒಬ್ಬರೇ ಕೂರಕ್ಕಾಗದ? ಅಯ್ಯೋ, ಒಬ್ಬರೇ ಅಂತ ಇಬ್ರು ಕೂರ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ರು. ಏನಮ್ಮ ನಿಮ್ ಕತೆ ಚೆನ್ನಾಗಿದೆ. ಎಲ್ದು ಬಿಡೋದಾ?
ರೈಟಲ್ಲೇ ಇದ್ದೀರಿ. ಹೌದಾ? ಸೊ ಲೋಡ್ ಇರ್ಬೇಕು ಪೂರ್ತಿ. ಓಕೆ, ಆ ಕಲ್ಲ ತಂದು ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ನಡಿಮ್ಮ, ಕಾರ್ನರ್ ಅಲ್ಲಿ ನಿಂತ್ಕೊಂಡು ಮಜಾ ಆಯ್ತಲ್ಲ. ಇಲ್ಲೆಲ್ಲ ನೀರು ಹರಿಬೋದು ಅನ್ಸುತ್ತೆ ಸುಮಾರು. ಅಮೆಜಾನ್ ಫಾರೆಸ್ಟ್ ತರ ಇದೆ. ಏನೇ ಹೇಳ್ತಿದ್ದಾರೆ? ಹಾ ಹಾ, ರೈಟಿಗೆ ಬಸ್ಮ. ಓಕೆ, ರೈಟಲ್ಲಿ ಇದ್ದೀವಿ.
ಆಗಿದೆ ಅಲ್ಲ. ಮೈಕೈ ನೋವಾಯ್ತಾ ಇಲ್ವಾ? ಇಲ್ಲಿದ್ರೆ ಗಾಡಿ ಓಡಿಸೋದು ಕಷ್ಟ. ಏ ಅಲ್ಲಿ ಇದ್ಕೊಳ್ಳೋದು ಕಷ್ಟ ಇಲ್ಲೋದ್ರೆ ಕೈ ಹಿಂಗಾಗಿತ್ತು. ಹೌದು, ಹೋಗಿ ಬರೋಕ್ರಿ, ನಾನು ಇರ್ತೀನಿ, ಬನ್ರಿ, ಹೋಗೋಣ. ಇಲ್ಲ ಇಲ್ಲ, ವಾಕ್ ಹಂಗೆ ಹಿಂಗ್ ಸುಮ್ಮನೆ ನಡ್ಕೊಂಡು ಹೋಗಿ ಬರೋಣ. ಆಗಲ್ವಾ? ಆಗಲ್ಲ, ಹೋಗಪ್ಪ. ಸರಿ, ನೀವು ಬರ್ತೀಯಮ್ಮ, ನಿಧಾನಕ್ಕೆ ನಡೀರಿ, ಹುಷಾರಾಗಿ ಇಳಿ. ಸುಮ್ಮ ಅಮ್ಮನ ಕೈ ಹಿಡ್ಕೊಂಡು ಇಳಿಸ್ಕೋಬೇಕಿತ್ತು. ಭಯಂಕರ ಕಷ್ಟ ಇದೆ. ಹ್ಞೂ, ನಾವು ಕೊಡೋ 2,000 ಏನೂ ಇಲ್ಲ ಅಂದ್ಬಿಡುತ್ತೆ. ನಿಧಾನ ಗಡಿಯಮ್ಮ.
ಈ ಬೆಟ್ಟದ ಮೇಲೆ ಬಂದರೆ ಈ ಈಚಿಲ ಹಣ್ಣು ಕಾಣಿಸುತ್ತೆ. ಇದನ್ನು ಇಲ್ಲಿ ಸ್ಮಾಲ್ ಡೇಟ್ಸ್ ಅಂತ ಕರೀತಾರಂತೆ. ಕಪ್ಪು ಕಪ್ಪಗೆ ಏನಿದೆಯಲ್ಲ ಇದೆಲ್ಲ ಹಣ್ಣಾಗಿರುವಂಥದ್ದು. ತಗೋ ಪ್ರೀತು ತಿನ್ನು. ಇದೆ ಖರ್ಜೂರ ಇರೋ ತರ ಹೇಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಖರ್ಜೂರ ತುಂಬಾ ಚೆನ್ನಾಗಿದೆ. ಮರದಲ್ಲಿ ಹಣ್ಣಾಗಿರೋದಲ್ಲ ಕಡಲೆಕಾಯಿ ಬೀಜ ಇದಂಗಿದೆ ಅಲ್ವಾ? ನಾನು ಫಸ್ಟ್ ಅಪ್ಪ ತೋರಿಸಿದ ತಕ್ಷಣ ದೂರದಿಂದ ಇದನ್ನು ಕಡಲೆಕಾಯಿ ಬೀಜ ಅಂತ ಅನ್ಕೊಂಡೆ, ಬುಡು ಸಮೇತ ಕಿತ್ತಿರೋದು ಅಂತ. ಚೆನ್ನಾಗಿದೆ, ಇಟ್ಕೊಳ್ರಿ. ಈ ಬೆಟ್ಟದ ಮೇಲೆ ಬರೋದಕ್ಕೆ, ಈ ವ್ಯೂ ಪಾಯಿಂಟಿಗೆ ಬರೋದಕ್ಕೆ ರಸ್ತೆ ಎಷ್ಟು ಕೆಟ್ಟದಾಗಿದೆ ಅಂತ ನಮ್ಮನ್ನು ಕರ್ಕೊಂಬಂದಂಥ ಸಾರಥಿ ಸಂದೇಶ್ ಅವರು ನನ್ನ ಜೊತೆಗಿದ್ದಾರೆ. ಸಂದೇಶ್ ಅಲ್ಲ, ಸಂದೇಶ್ ಅವರು ನನ್ನ ಜೊತೆಗಿದ್ದಾರೆ. ಸಂದೇಶ್, ಎಷ್ಟು ವರ್ಷದಿಂದ ಇಲ್ಲಿ? ಎರಡು ವರ್ಷದಿಂದ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲ ಇಲ್ಲಿ ಬೆಟ್ಟದ ಮೇಲೆ ಕರ್ಕೊಂಬರೋದಕ್ಕೆ. ಆ್ಯಂಡ್ ಇದೇ ಗಾಡಿನಲ್ಲಿ ನಾವು ಬಂದಿದ್ದು, ಮಹೀಂದ್ರಾ ಬುಲೆರೋ 4-wheel drive. ಈ ವೆಹಿಕಲ್ ಅಲ್ಲದೆ ಬೇರೆ ಯಾವುದೇ ಸಣ್ಣ ಪುಟ್ಟ ಕಾರ್ನಲ್ಲಿ ಬರೋದಕ್ಕೆ ಈ ರಸ್ತೆನಲ್ಲಿ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಷ್ಟು ದೂರ ಸೇಫಾಗಿ ಕರ್ಕೊಂಬಂದಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನಾವು ತಿಂದ್ವಲ್ಲ ಹಣ್ಣು ಅಲ್ಲಿದೆ ನೋಡಿ. ಹಿಂಗೆಲ್ಲ ಹುಲ್ಲು ಬೆಳೆದಿರೋದಕ್ಕೆ ಇದೆಷ್ಟು ಗ್ರೀನರಿ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ರಸ್ತೆ ಮಾತ್ರ ಸಖತ್ ಚಾಲೆಂಜಿಂಗ್ ಅಪ್ಪ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೆ ತುಂಬಾ ಕಷ್ಟ. ಏನಮ್ಮ ಭಯ ಆಗ್ತಾ ಇದೆ? ಬರುವಾಗ್ಲೇ ಭಯ ಆಗ್ಲಿಲ್ಲ, ಈಗೇನೆ ಭಯ ಆಗುತ್ತೆ. ಏನು ಇಲ್ಲ, ಇನ್ನೂ ಹೋಗ್ತಾ ಇನ್ನೂ ಈ ಥರ ಪೇಷನ್ ಇದೆ ಅಲ್ಲಿ, ಇದಕ್ಕೆ ಅಲ್ಲಾಡ್ತಾ ಇದೀವಿ ನಾವು. ಇದು ಜಾಗ ಸರ್. ವೀಲ್ ಹಿಡಿಯೋ ಅಷ್ಟೇ ಜಾಗ ಇದೆ.
ಹಿಂಗಿದೆ ರಸ್ತೆ. ಇಲ್ಲ ರೋಡ್ ಆರಾಮಾಗಿದೆ, ಮುಗೀತು ಅನ್ಸುತ್ತೆ. ನೀವು ಬೆಟ್ಟ ಗುಡ್ಡ ರಿಟ್ರೀಟಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಆಫ್ ರೋಡ್ ಜೀಪ್ ರೈಡಿಂಗನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಯಾಕಂದರೆ ಇದು ಅಷ್ಟು ಅದ್ಭುತವಾಗಿದೆ, ನಾನಂತೂ ಖಂಡಿತ ರೆಕಮೆಂಡ್ ಮಾಡ್ತೀನಿ. ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ನಿಮಗೆ ವಯಸ್ಸಾಗೋದಕ್ಕೂ ಮುಂಚೆ ಒಂದ್ಸಲ ಬೆಟ್ಟ ಗುಡ್ಡ ರಿಟ್ರೀಟಿಗೆ ಬನ್ನಿ ಮತ್ತು ಈ ಜೀಪ್ ರೈಡಿಂಗ್ ಎಕ್ಸ್ಪೀರಿಯನ್ಸನ್ನು ಮಾಡಿ, ಸಖತ್ತಾಗಿರುತ್ತೆ. ಇಳಿಯಪ್ಪ ನಿಧಾನಕ್ಕೆ ಇಳಿ. ಹೇಗಿತ್ತು ಜರ್ನಿ? ಹೇಗಿತ್ತು ಮೇಡಮ್? ಎಲ್ಲ ಹೋದ್ರು? ನಾವು ಜಸ್ಟ್ ಪೆಪ್ಸಿ 7 ಅನ್ಕೊಂಡಿದ್ದು ಭಯಂಕರ. ಹೌದಾ? ಹೇಗಿತ್ತು? ಒಂದಲ್ಲ ರೋಡು ಫುಲ್ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬಂದಿರೋದು. ಹೌದೌದು, ಅದೇ ರೋಡ್ ಅಲ್ಲೇ ಓಡಾಡೋದು. ಅಲ್ಲಿ ಜೆಸಿಬಿ ಸಕತ್ತಾಗಿದೆ, ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೋಡ್ಬೇಕಾ ಸ್ಥಳ, ಹೋಗಿ ಮಿಸ್ ಮಾಡಿ, ಹೋಗೋದಿದ್ರೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಅಂಡ್ ಸಂದೇಶ್ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕರ್ಕೊಂಡ್ ಬಂದ್ರಿ. ಸಾಕಲ್ಲ, ಥ್ಯಾಂಕ್ಸ್ ಕೊಟ್ರೆ ಸಾಕಲ್ಲ. ಓಕೆ ಸರ್, ದುಡ್ಡು ಬೇಡ.